ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಮೋದ್ ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಚನ್ನಗಿರಿಯ ಶಾಸಕರಾಗಿರುವಂತ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಈಗಾಗಲೇ ಜಾಯಿನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗಾಗಲೇ ರಾಜ್ಯಾದ್ಯಂತ ಭಾರಿ ಸುದ್ದಿ ಆಗಿದೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ವಿರುದ್ಧ ಈಗ ಒಂದು ಲೋಕಾಯುಕ್ತ ಪ್ರಕರಣದಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಮುಖವಾಗಿ ನಿಮ್ಮ ಮಗ ಟ್ರ್ಯಾಪ್ ಆಗಿದ್ದಾನೆ ಇದನ್ನು ನೀವು ಒಪ್ಪಿಕೊಳ್ತಾ ಇದ್ದೀರಾ ಅಥವಾ ಏನು ಈ ಪ್ರಕರಣ ಯಾವ ರೀತಿ ನೋಡ್ತಾ ಇದ್ದೀರಾ ನೀವು ನಾನು ಟಿವಿ ಮಾಧ್ಯಮದಲ್ಲಿ ಒಮ್ಮೆ ಟ್ರ್ಯಾಪ್ ಆಗಿದೆ ಅನ್ನೋದನ್ನು ನೋಡಿದೆ ಅಷ್ಟು ಮಾತ್ರ ನನಗೆ ವಿಷಯ ಗೊತ್ತು ಅವನ ಆಫೀಸಲ್ಲಿ ಕೂತಿದ್ದ ಸಂದರ್ಭದಲ್ಲಿ ಯಾರೋ ಎರಡು ಜನ ಬಂದು ದುಡ್ಡನ್ನು ಇಟ್ಟು ಓಡಿ ಹೋಗಿದ್ದಾರೆ ಆಮೇಲೆ ಅವನು ಅದನ್ನು ಹಣ ಮುಟ್ಟಿಲ್ಲ ನಂತರ ಲೋಕಾಯುಕ್ತ ಅಧಿಕಾರಿಗಳು ಅದು ಯಾರೋ ಗೊತ್ತಿಲ್ಲ ಒಬ್ಬರು ಅವರ ಕೈಯನ್ನು ಹಿಡ್ಕೊಂಡು ಹಣದ ಮೇಲೆ ಕೈ ಇಡಿಸಿ ನಂತರ ನೀರಿನಲ್ಲಿ ಇಟ್ಟಿರೋದನ್ನು ನಮ್ಮ ಟಿ ವಿ ಮಾಧ್ಯಮದಲ್ಲಿ ನೋಡಿ ನಾನು ತಿಳ್ಕೊಂಡಿದ್ದಾನೆ ಅಷ್ಟು ವಿಷಯ ಬಿಟ್ಟರೆ ನನಗೆ ಬಾಕಿ ಇನ್ನೇನು ಗೊತ್ತಿಲ್ಲ ಅದಿನ ಘಟನೆ ಆದಂಥ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ ಮಾಡಾಳ ನನ್ನ ವಿಚಾರ ಗೊತ್ತಾಯ್ತು ಮಾಡಾಳಿನ ಸ್ಪಷ್ಟವಾಗಿ ನನ್ನ ಚನ್ನೇಶ್ವರದ ನನ್ನ ಸ್ವಗ್ರಾಮದಲ್ಲಿ ಟಿ ವಿ ನೋಡ್ತಾ ಕೂತಿದ್ದೆ ಇದೆಲ್ಲ ಯಾಕೆ ಹಣ ಇಟ್ಬಿಟ್ಟು ಹೋಗ್ತಾರೆ ಈಗ ಮಾಡಾಳ್ ವಿರೂಪಾಕ್ಷಪ್ಪನವ್ರ ವಿರುದ್ಧ ಅನಗತ್ಯವಾಗಿ ಯಾಕೆ ಇಟ್ಬಿಟ್ಟು ಹೋಗ್ತಾರೆ ಇದ್ರ ಹಿಂದೆ ಒಂದು ಕಾರಣ ಇರಬೇಕಲ್ಲ ನನ್ನ ಮಗ ಟ್ರ್ಯಾಪ್ ಆಗಿರೋದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ಮೊದಲೇ ಸ್ಪಷ್ಟವಾಗಿ ನಿಮ್ಗೆ ಹೇಳಿದ್ದೇನೆ ಫಸ್ಟ್ವಾಗಿ ಹೇಳಿದ್ದೇನೆ ಅದರ ಜೊತೆಗೆ ನನಗೆ ಲಿಂಕ್ ಮಾಡಬೇಡ್ರಿ ಮಗ ಟ್ರ್ಯಾಪ್ ಆಗಿದ್ರಲ್ಲ ಹೋಗ್ಲಿ ಮಗನ ಪ್ರಕರಣ ತಂದೆಯಾಗಿ ಕೂಡ ನೀವು ನೋಡಬೇಕಾಗುತ್ತೆ ಯಾಕೆಂದ್ರೆ ನೀವು ಶಾಸಕರಾಗಿರುವಂಥವ್ರು ನಾನು ಈ ದಿವಸ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅದರಲ್ಲಿ ನನ್ನನ್ನು ಏವನ್ನು ಆರೋಪಿ ಮಾಡಿದ್ರಿಂದ ನನಗೆ ಲೋಕಾಯುಕ್ತದವ್ರದ್ದು ಕರೆ ಬರಲಿ ಅಂತೇಳಿ ಹೇಳಿ ನಾನು ಕಾಯ್ತಾ ಇದ್ದೆ ನನಗೆ ಅವರಿಂದ ನನಗೆ ಯಾವುದೇ ಕರೆ ಬಂದಿಲ್ಲ ನಾನು ನನ್ನ ಸ್ವಗ್ರಾಮದಲ್ಲಿ ನನ್ನ ಮನೆಯಲ್ಲೇ ಇದ್ದೆ ಇದ್ದು ನಾನು ಇದನ್ನು ನಾನು ಸ್ವಿಚ್ಚನ್ನು ಆಫ್ ಮಾಡ್ಕೊಂಡು ಜನಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಅಷ್ಟು ಬಿಟ್ಟರೆ ನಾನು ಬಾಕಿ ಇದಿಲ್ಲ ಅವರು ಕರೆ ಬಂದು ಈಗ ನನಗೆ ಕೋರ್ಟ್ ಆದೇಶ ಮಾಡಿದೆ ನಾನೀಗ ಲೋಕಾಯುಕ್ತರ ಮುಂದೆ ಹಾಜರಾಗ್ತೀನಿ ನನಗೂ ನನ್ನ ಮಗ ಟ್ರ್ಯಾಪ್ ಆಗಿರೋದಕ್ಕೂ ಸಂಬಂಧ ಇಲ್ಲ ಅಂತ ಲೋಕಾಯುಕ್ತರು ಯಾಕೆ ನಿಮ್ಮನ್ನು ಏವನ್ ಅಂತ ಮಾಡ್ತಾರೆ ಅದಿರುವಂಥ ಪ್ರಶ್ನೆ ನನಗೆ ಕೆಟ್ಟ ಹೆಸರು ತರ ನನ್ನ ಜನಪ್ರಿಯತೆಯನ್ನು ನೋಡಿ ಅದನ್ನು ಸಹಿಸೋಕ್ಕಾಗ್ದೇ ಯಾರಾದರೂ ಈ ರೀತಿ ಮಾಡಿರ್ಬೋದು ನಿಮ್ಮ ಪಕ್ಷದವರೇ ಮಾಡಿದಾರ ಹೊರಗಡೆ ಅವ್ರು ಮಾಡಿದಾರ ಯಾರು ಮಾಡಿದ್ದಾರೆ ಅಂತೇಳಿ ನಾನು ಹೇಳೋದಕ್ಕಾಗಲ್ಲ ಕೆ ಎಸ್ ಡಿ ಎಲ್ ಪ್ರಮುಖವಾಗಿ ಒಂದು ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತ ಹಗರಣ ಅಥವಾ ಒಂದು ಡೀಲು ಈ ಡೀಲಿಗೆ ಸಂಬಂಧಪಟ್ಟಂತೆ ಟ್ರ್ಯಾಪ್ ಮಾಡಲಾಗಿದೆ ಅಂತ ಅದು ಸತ್ಯನಾ ಒಬ್ಬ ಕಶ್ಯಪ್ ಎಂಬಾತನ ಕೂಡ ನಿಮ್ಮ ವಿರುದ್ಧ ಒಂದು ದೂರು ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ನಿಮ್ಮ ಪುತ್ರನ ವಿರುದ್ಧ ಕೂಡ ದೂರ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಒಂದು ಟೆಂಡರ್ ವಿಚಾರವಾಗಿ ಆಗಿರುವಂಥ ಡೀಲ್ ಸತ್ಯಕ್ಕೆ ದೂರವಾದಂಥ ವಿಚಾರ ಆ ಕಶ್ಯಪ್ ಅಂತಕ್ಕಂಥ ಹೆಸರನ್ನ ನಾನು ನಿಂಬಾಯಿಂದಲೇ ಕೇಳಿದ್ದು ನನಗೆ ಅವನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಇದು ಟೆಂಡರ್ಗೂ ನಮಗೂ ಯಾವುದೇ ಸಂಬಂಧ ಇರಲ್ಲ ಈ ರಾ ಮೆಟೀರಿಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತ ಆಗಿರುವಂಥದ್ದು ಮೊದಲೇ ನಿಮ್ಮ ಹತ್ರ ಮಾತುಕತೆ ಆಗಿತ್ತು ನಾನು ದೇವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಇದು ನನ್ನ ಮನೆ ನಾನು ಯಾವುದೇ ಗುತ್ತಿಗೆದಾರನ ಹತ್ರ ಆಗಲಿ ಟೆಂಡರ್ದಾರನ ಹತ್ರ ಆಗಲಿ ನಾನು 2 ವರ್ಷ ನಾನು ಅಧಿಕಾರದಲ್ಲಿದ್ದು ಒಂದು ಸಾರಿನೂ ನಾನು ಯಾರ ಹತ್ರನೂ ನಾನು ಮಾತಾಡಿಲ್ಲ ಈ ಟೆಂಡರ್ ಪ್ರಕರಣದಲ್ಲಿ ಯಾಕೆ ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಅಂದರೆ ಇದು ನಿಮಗೆ ಸಂಬಂಧಪಟ್ಟಂಥದ್ದು ನೀವು ಅಧ್ಯಕ್ಷರಾಗಿದ್ದೀರಿ ಕೆ ಎಸ್ ಡಿ ಎಲ್ ಅಲ್ಲಿ ಅದಕ್ಕೆ ಟೆಂಡರ್ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಹತ್ರ ಮಾತನಾಡುವಂಥ ಪ್ರಯತ್ನ ಮಾಡ್ತಾನೆ ಅದಾದ ಬಳಿಕ ನಿಮ್ಮ ಪುತ್ರನ ಹತ್ರ ಮಾತಾಡ್ತಾನೆ ಆ ಹಣವನ್ನು ನಿಮ್ಮ ಮಗನ ಹತ್ರ ಕೊಟ್ಟಿದ್ದಾನೆ ಅನ್ನುವಂತ ಕೇಳ್ಬರ್ತಾರುವಂಥ ಆರೋಪ ಹೀಗಾಗಿ ಐ ಡೀಲ್ ಮಾಡುವಂಥ ಸಂದರ್ಭದಲ್ಲಿ ಕಶ್ಯಪ್ ಎಂಬಾತನೋ ಅಥವಾ ಅವನು ಲೋಕಾಯುಕ್ತಗೆ ಮಾಹಿತಿ ನೀಡಿ ಟ್ರ್ಯಾಪ್ ಮಾಡಿಸಿದ್ದಾನೆ ಅಂತ ಅಂದರೆ ಭ್ರಷ್ಟಾಚಾರದಲ್ಲಿ ನಿಮ್ಮದು ಆ್ಯಕ್ಟ್ ಆಗಿದೆ ನೀವು ಕ್ರೈಮ್ನ ಕಮಿಟ್ ಮಾಡಿದ್ದೀರಾ ಅನ್ನುವಂಥದ್ದು ಆರೋಪ ಟೆಂಡರ್ಗೂ ನಮಗೂ ಯಾವುದೇ ಸಂಬಂಧ ಇರಲ್ಲ ಅದನ್ನು ಮಾಡ್ತಕ್ಕಂಥವರು ಕೆ ಎಸ್ ಡಿ ಎಲ್ನ ಅಧಿಕಾರಿಗಳು ನಾವು ಓನ್ಲಿ ನಾವು ಪಾಲಿಸಿ ಮೇಕರ್ಸಿನ ಅಧ್ಯಕ್ಷರಾದವರು ಅಲ್ಲಿ ಅಧ್ಯಕ್ಷರು ಯಾವುದೇ ರೀತಿಯಾದಂತೆ ಎಕ್ಸಿಕ್ಯೂಷನ್ ಪವರೇ ಅಧ್ಯಕ್ಷನಿಗಿಲ್ಲ ಓಕೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪುತ್ರನ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಸಿಕ್ಕಿರುವಂಥ ಹಣದ ಬಗ್ಗೆ ಏನು ಹೇಳ್ತೀರಿ ಇದನ್ನು ಚನ್ನಗಿರಿ ತಾಲೂಕನ್ನು ಅಡಿಕೆ ನಾಡು ಅಂತ ಹೇಳ್ತಾರೆ ಇಲ್ಲಿ ಒಬ್ಬ ಸಾಮಾನ್ಯ ಅಡಿಕೆ ಬೆಳೆಗಾರನ ಮನೆಯಲ್ಲೂ 3-4 ಕೋಟಿ ರೂಪಾಯಿ ಹಣ ಇರುತ್ತೆ ನಂದು 125 ಎಕರೆ ಅಡಿಕೆ ತೋಟ ಇದೆ ನನಗೆ ಸಾಕಷ್ಟು ಕೃಷಿಯಿಂದ ಆದಾಯ ಇದೆ ಆದರೆ ನನ್ನದು ಅಂದರೆ ನಾವೆಲ್ಲ ನನ್ನ ಮಕ್ಕಳದು ನಂದು ಸೇರಿ ಹಾಗೆಯೇ 2 ಕ್ರಷರ್ ಇದೆ ಒಂದು ಅಡಿಕೆ ಮಂಡಿ ಇದೆ ಮತ್ತು ಒಂದು ಫಾನ್ ಮಸಾಲ ಫ್ಯಾಕ್ಟ್ರಿ ಇದೆ ಇದರಿಂದ ನ್ಯಾಯಯುತವಾಗಿ ಸಾಕಷ್ಟು ನಮಗೆ ಆದಾಯ ಬರ್ತದೆ ನನ್ನ ಪುತ್ರನ ಮನೆಯಲ್ಲಿ ಸಿಕ್ಕಿದೆ ಅಂತ ತಾವು ಹೇಳ್ತಾ ಇದ್ರಿ ಅದಕ್ಕೆ ಸೂಕ್ತವಾದ ದಾಖಲೆಯನ್ನು ಅವ್ರು ಕೊಡ್ತಾರೆ ಅಂದರೆ ನಿಮ್ಮ ಪುತ್ರನ ಮನೆಯಲ್ಲಿ ಸಿಕ್ಕಿರುವಂಥ ಹಣ ನಿಮ್ಮದೇ ಅಂತ ನೀವು ಕ್ಲೈಮ್ ಮಾಡ್ತಾ ಇದ್ದೀರಾ ನಮ್ಮದೇ ಅಂತ ಆದರೆ ಅವರು ಅಂದ್ರೆ ಒಟ್ಟು 100ಕ್ಕೆ 100 ಹೇಳ್ತೀನಿ ಅದು ಭ್ರಷ್ಟಾಚಾರದಿಂದ ಬಂದಂಥ ಹಣ ಅಲ್ಲ ಇನ್ನೊಂದು ಕಡೆ ಆ ಹಣದ ಮೇಲೆ ಫಿಂಗರ್ ಪ್ರಿಂಟ್ ಇದೆ ಅಂತ ಹೇಳ್ತಿದ್ದಾರೆ ಅಲ್ಲಿ ದುಡ್ಡನ್ನು ಇಟ್ಟು ಅವನು ಓಡಿ ಹೋಗ್ತಾನೆ ಆಮೇಲೆ ಇವನು ಅವನು ಮುಟ್ಟಿರಲ್ಲ ದುಡ್ಡನ್ನು ಒಬ್ಬ ಅಧಿಕಾರಿ ಅವನ ಕೈಯನ್ನು ಹಿಡ್ಕೊಂಡು ಆ ದುಡ್ಡಿನ ಮೇಲೆ ಕೈ ಇಡಿಸಿ ನಂತರ ನೀರಲ್ಲಿ ಇಟ್ಟದನ್ನು ನಾನು ಟಿ ವಿನಲ್ಲಿ ನೋಡಿದ್ದೀನಿ ನಾನು ಅಲ್ಲ ಒಬ್ಬ ಬಿ ಜೆ ಪಿ ಶಾಸಕ ಸರ್ಕಾರ ಇರುವಂಥ ಒಂದು ಸರ್ಕಾರ ಇರುವಂಥ ಪಕ್ಷದ ಶಾಸಕನ ಪುತ್ರನಿಗೆ ಒಬ್ಬ ಪೊಲೀಸ್ ಅಧಿಕಾರಿ ತಗೊಂಡು ಕೈ ದುಡ್ಡು ಮೇಲೆ ಇಡ್ತಾರೆ ಅಂದರೆ ನಂಬೋದಕ್ಕೆ ಎಷ್ಟು ಸಾಧ್ಯ ಹಾಗಾದ್ರೆ ಅಷ್ಟು ಬೇಜವಾಬ್ದಾರಿಯಿಂದ ಪೊಲೀಸರು ಕೆಲಸ ಮಾಡಿದಾರ ಏನು ಮಾಡಿದ್ರು ಗೊತ್ತಿಲ್ಲ ನಾನು ಟಿ ವಿನಲ್ಲಿ ನೋಡಿದ್ದು ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಪೊಲೀಸರು ಏನು ತಪ್ಪು ಮಾಡಿದ್ದಾರೆ ಅವ್ರ ವಿರುದ್ಧ ನೀವು ಸೂಕ್ತ ತನಿಖೆಗಾದರೂ ನೀವು ಒತ್ತಾಯ ಮಾಡ್ಬೋದಾಗಿತ್ತಲ್ಲ ನೋಡ್ರಿ ನಾನೀಗ ಆರೋಪಿಯಾಗಿದ್ದೇನೆ ನಾನು ಆರೋಪ ಮುಕ್ತನಾಗಬೇಕು ಲೋಕಾಯುಕ್ತದವರು
ಅವ್ರ ಕರ್ತವ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ ಅವ್ರ ತನಿಖೆ ಮುಗಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಜ್ ಬಗ್ಗೆ ಕಾಂಗ್ರೆಸ್ ನಿಮ್ಮಲ್ಲಿ ನೇರವಾದಂತಹ ಆರೋಪ ಮಾಡ್ತಾ ಇದೆ ಶಾಸಕರನ್ನು ಹುಡುಕಿ ಕೊಡಿ ಅಂತ ಹೇಳಿ ಬೋರ್ಡ್ ಹಚ್ಚಿದ್ದಾರೆ ಅವರು ನಾವು ಶಾಸಕರ ಮನೆಯಲ್ಲೇ ಇದ್ದೀವಿ ಅಲ್ಲ ನಿಮ್ಮೆಲ್ಲ ಈಗ ಪೇ ಎಂ ಎಲ್ ಎ ಅಂತ ಮಾತಾಡಿದ್ರು ಪೇ ಎಂ ಎಲ್ ಎ ನಾನು ಒಬ್ಬನಿಗೆಲ್ಲ ಬಹಳ ಜನಕ್ಕೆ ಹಾಕಿದ್ದಾರೆ ಎ ಸಿ ಎಂ ಅಂತ ಹೇಳಿದ್ರು ಪೇ ಎಂ ಎಲ್ ಎ ಅಂತ ಹೇಳಿದ್ರು ಈಗ ಅದನ್ನೆಲ್ಲ ವರಿಷ್ಠರು ನೋಡ್ತಾ ಇದ್ದಾರೆ ನೇರವಾಗಿ ಸಿದ್ದರಾಮಯ್ಯನವರು ಆರೋಪ ಮಾಡಿದ್ದಾರೆ ನಿಮ್ಮೆಲ್ಲೇನು ಕೂಡ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಒಬ್ಬ ಪಕ್ಷದ ಮುಖಂಡರಾಗಿ ಪಕ್ಷದ ನಾಯಕತ್ವ ವಹಿಸಿಕೊಂಡು ಅವರು ಮಾತಾಡಿರಬಹುದು ವಿನಃ ಅವರು ವೈಯಕ್ತಿಕವಾಗಿ ನನ್ನ ಬಗ್ಗೆ ಅವರಿಗೆ ಏನು ಅನ್ನೋದು ಗೊತ್ತಿದೆ ಈ ಪಕ್ಷ ಈಗ ನಿಮ್ಮೆಲ್ಲ ಸಂಪೂರ್ಣ ನಂಬಿಕೆ ಇಡತ್ತೆ ಅಂತ ಭಾವಿಸುತ್ತೆ ಯಾಕಂದ್ರೆ ಎಲ್ಲೊಂದು ಕಡೆ ಪಕ್ಷನೂ ಕೂಡ ನಿಮ್ಮನ್ನು ಅಂತರ ಕಾಪಾಡಿಕೊಳ್ಳೋದಕ್ಕೆ ಬಯಸ್ತಾ ಇದೆ ನನ್ನ ಪಕ್ಷಕ್ಕೆ ಮುಜುಗರ ಆಗಬಾರ್ದು ನನ್ನ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅಂತ ಹೇಳಿ ನನಗೆ ಆರೋಪ ಬಂದ ತಕ್ಷಣವೇ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನಾನು ರಾಜೀನಾಮೆಯನ್ನು ಕೊಟ್ಟೆ ಪಕ್ಷ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನು ಅದನ್ನು ಸ್ವಾಗತ ಮಾಡ್ತೀನಿ ಪಕ್ಷ ಉಚ್ಚಾಟನೆ ಮಾಡಿದ್ರೂ ಸ್ವಾಗತ ಮಾಡ್ತೀರಾ ನೀವು ಹೌದು ಖಂಡಿತ ಯಾಕೆಂದ್ರೆ ನನ್ನಿಂದಾಗಿ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಎಲ್ಲೋ ಒಂದ್ ಕಡೆ ಚುನಾವಣಾ ರಾಜಕೀಯವನ್ನು ಆಧಾರವಾಗಿಟ್ಟು ನಿಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ಸುತ್ತೆ ನೂರಕ್ಕೆ ನೂರು ಸತ್ಯ ಅದು ಈ ಬಾರಿಯ ಟಿಕೆಟ್ ಒಂದ್ ವೇಳೆ ಮಾಡಾಳ್ ವಿರೂಪಾಕ್ಷಪ್ಪನವರಿಗೆ ಕೊಟ್ಟಿಲ್ಲ ಅಂದ್ರೆ ಪಕ್ಷ ನನ್ನ ತಾಯಿ ಇದ್ದಂಗೆ ಪಕ್ಷ ಏನ್ ತೀರ್ಮಾನ ತಗೊಳ್ಳುತ್ತೆ ಅದು ಬದ್ಧವಾಗಿದೆ ವಿರೂಪಾಕ್ಷಪ್ಪನವರೇ ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕೆ ಇದಿಷ್ಟು ವಿರೂಪಾಕ್ಷಪ್ಪನವರು ಹೇಳ್ತಾರಂತ ಮಾತು ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ 9